ಏನಂತೆ? ಯಾಕಂತೆ? ಎಲ್ಲಂತೆ? ಯಾರಂತೆ? ಎಷ್ಟಂತೆ? ಯಾಕಂತೆ? ಎಲ್ಲಕ್ಕೂ ಉಂಟು ಉತ್ತರ, ಬನ್ನಿರಿ ನಮ್ಮಯ ಹತ್ತಿರ. ಅಚಲ ಭಾರತಿ, ಅಚಲ ಭಾರತಿ. ಅಚಲ ವಿಸ್ಮಯ ಲೋಕ, an amazing world of limitless fun, brought to you by Achala Bharati Trust. ಆದಿತ್ಯಸ್ಯ ನಮಸ್ಕಾರಂ ಯೇ ಕುರ್ವಂತಿ ದಿನೇ ದಿನೇ. ಜನ್ಮಾಂತರ ಸಹಸ್ರೇಷು ದಾರಿದ್ರ್ಯೋ ನೋಪಜಾಯತೆ. ಆದಿತ್ಯಸ್ಯ ನಮಸ್ಕಾರಂ ಯೇ ಕುರ್ವಂತಿ ದಿನೇ ದಿನೇ. ಜನ್ಮಾಂತರ ಸಹಸ್ರೇಷು ದಾರಿದ್ರ್ಯಂ ನ ಉಪಜಾಯತೆ. ಆದಿತ್ಯ ಅಂತಂದರೆ ಸೂರ್ಯ. ಸೂರ್ಯನಿಗೆ ಪ್ರತಿದಿನ ಯಾರು ನಮಸ್ಕಾರಗಳನ್ನು ಮಾಡ್ತಾರೋ ಅವರಿಗೆ ಹಿಂದಿನ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಕಳೆದು ಹೋಗುತ್ತವೆ. ಅಂಥವರು ದಾರಿದ್ರ್ಯವನ್ನು ನೋಡೋದೇ ಇಲ್ಲ ಅಂತ ಸುಭಾಷಿತ ಹೇಳ್ತಾ ಇದೆ. ಮಕ್ಕಳೇ, ಇಲ್ಲಿ ಸೂರ್ಯನಿಗೆ ನಮಸ್ಕಾರ ಅಂತಂದರೆ ಎರಡು ರೀತಿಯಲ್ಲಿ ಅರ್ಥ ಮಾಡ್ಬೋದು. ಒಂದು, ಸೂರ್ಯ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ದೇವತೆ. ಸೂರ್ಯದೇವ ಇಲ್ಲ ಅಂತಂದರೆ ಪ್ರಪಂಚ ಎಲ್ಲ ಯಾವಾಗಲೂ ಅಂಧಕಾರದಲ್ಲೇ ಮುಳುಗೋಗುತ್ತೆ. ಮತ್ತು ಸಸ್ಯಗಳು ಬೆಳೆಯೋದಿಲ್ಲ, ನಮಗೆ ಆಹಾರ ಸಿಗೋದಿಲ್ಲ, ಮತ್ತು ದೇಹ ನಮ್ಮ ಆರೋಗ್ಯ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವಾಗ ಕೆಲವು ಕಡೆ ಪ್ರಪಂಚದಲ್ಲಿ ಎಷ್ಟೊಂದು ಕಡೆ ವರ್ಷದಲ್ಲಿ 6 ತಿಂಗಳು ಕತ್ತಲೆ ಇರುತ್ತಲ್ವಾ, ಗೊತ್ತಿದೆ ಅಲ್ವಾ ನಿಮಗೆ? ಅಂಥ ದೇಶಗಳಲ್ಲೆಲ್ಲ ಹೇಗಿರ್ತಾರೆ ಜನ, ತುಂಬ ಕಷ್ಟಪಡ್ತಾರಲ್ವಾ? ಅದಕ್ಕೆ ಸೂರ್ಯ ದೇವತೆ ನಮಗೆ ತುಂಬ ಮುಖ್ಯ. ನಾವು ದಿನ ಆಲಸ್ಯವಾಗಿ ಹೇಳೋದು ಆ ಥರ ಎಲ್ಲ ಮಾಡಬಾರ್ದು. ಇವಾಗ ತುಂಬ ಜನ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ದೊಡ್ಡವರು ಕೂಡ ಮಾಡ್ತಾ ಇದ್ದಾರೆ, ಮಕ್ಕಳೇ ಅಲ್ಲ. ಅದೆಲ್ಲ ಒಳ್ಳೆ ಅಭ್ಯಾಸ ಅಲ್ಲ. ಬೇಗ ಹೇಳಬೇಕು, ಸೂರ್ಯದೇವನಿಗೆ ನಾವು ಸ್ವಾಗತ ಕೋರಬೇಕು. ಸೂರ್ಯದೇವ ಅಲ್ಲಿ ಸೂರ್ಯೋದಯ ಆಗೋಕ್ಕೆ ಮೊದಲೇ ನಾವು ಚೆನ್ನಾಗಿ ಶುಚಿಯಾಗಿ ದೇಹವನ್ನು ಮನಸ್ಸನ್ನೆಲ್ಲ ಶುಚಿಯಾಗಿ ಇಟ್ಕೊಂಡು ಸೂರ್ಯದೇವನಿಗೆ ಸ್ವಾಗತ ಬಯಸಬೇಕು. ಅವಾಗಲೇ ಪ್ರಪಂಚ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ವಿದ್ಯಾ ಬುದ್ಧಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಅರ್ಥ ಏನಪ್ಪ ಅಂದರೆ, ಸೂರ್ಯದೇವನಿಗೆ ನಾವು ಸೂರ್ಯ ನಮಸ್ಕಾರ ಅಂತ ಯೋಗಾಸನದಲ್ಲಿ ಮಾಡ್ತೀವಲ್ವ, ಆ ಥರ ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಚೆನ್ನಾಗಿ ದೇಹದಾರ್ಢ್ಯ ಚೆನ್ನಾಗಿ ಶಕ್ತಿ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ದೇಹದಲ್ಲಿ. ಆವಾಗ ನಾವು ಯಾವುದೇ ತೊಂದರೆಗೆ ಗುರಿಯಾಗಲ್ಲ, ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಏನಂದರೆ, ಇವಾಗ ಸೂರ್ಯ ಹೇಗೆ ಪ್ರಪಂಚಕ್ಕೆಲ್ಲ
ತೇಜಸ್ಸನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೋ ಆ ಥರ ನಾವು ನಮ್ಮ ಜೊತೆಯಲ್ಲಿರೋರಿಗೆ ಬೆಳಕನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆದ್ದರಿಂದ ದಿನ ಅಂತಹ ಸೂರ್ಯದೇವನಿಗೆ ನಾವು ನಮಸ್ಕಾರ ಮಾಡೋಣ. ಎಂಥ ಸುಂದರವಾದ ಸುಭಾಷಿತ ಅಲ್ವಾ?